subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನುಗ್ಗೆ ಸೊಪ್ಪಿಂದು ಅಂಬಡೆ ಅಥವಾ ವಡೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಂಬೆ ನುಗ್ಗೆ ಸೊಪ್ಪು ನೋಡಿ, ಫ್ರೆಶ್ ಆಗಿರೋದು ನಮ್ಮ ಮನೆಯದೇ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇರೋದ್ರಲ್ಲಿ ಕೂಡ ನಾನು ಎಳೆಯದು ಮಾತ್ರ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕಪ್ಪ, ಕಡಲೆಬೇಳೆ, ತೊಗರಿಬೇಳೆ ಮತ್ತು ಅಕ್ಕಿ, ಇದನ್ನು ಪ್ರಪೋರ್ಷನಲ್ಲಿ ತೋರಿಸಿದ್ದೀನಿ. ಇದಕ್ಕಿವಾಗ ಈ ಇದು ಜಿಂಜರ್ ಇರುತ್ತಲ್ಲ ಶುಂಠಿ, ಅದು ಹಾಕ್ಕೊಳ್ಳಿ. ಹಾಗೆ 10 ನಿಮ್ಗೆ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, 10 ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಪೌಡ್ರ್ಸ್ ಹಾಕಿದ್ದೀನಿ ಕಟ್ ಮಾಡಿಬಿಟ್ಟು. ಹಾಗೆ 2 ಹಸಿಮೆಣಸಿನ್ಕಾಯಿ, ತುಂಬ ಸ್ಪೈಸಿ ಇದೆ, ಅದನ್ನು ಹಾಕ್ಕೊಂಡು ಜಸ್ಟ್ ಬೌಲ್ನಲ್ಲಿ ಪಲ್ಸ್ ಮಾಡ್ಕೊಳ್ಳಿ. ಇದು ನುಗ್ಗೆದು ಸೊಪ್ಪಿಗೆ, ಮೊರಿಂಗ ಸೊಪ್ಪಿಗೆ ನುಗ್ಗೆ ಸೊಪ್ಪು ಅಂತಾರೆ, ತುಂಬ ಒಳ್ಳೆಯದಿದು ಜೀವಕ್ಕೆ. ಇದರ ಇವಾಗ ಅದು ಅದಕ್ಕೆ ನೋಡಿ 1/2 ಕಪ್ಪು 1.5 ಗಂಟೆ ನೆನೆಸಿರುವಂಥ ಕಡಲೆಬೇಳೆನ ನೀರೆಲ್ಲ ಬಸ್ದುಬಿಟ್ಟು ಹಾಕಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನು ತೊಗರಿಬೇಳೆನೂ ಅಷ್ಟೇ, 1.5 ಗಂಟೆ ನೆನೆಸ್ಬಿಟ್ಟು ನೀರು ಬಸ್ದು ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀಸ್ಪೂನ್ ಅಕ್ಕಿ ಯಾಕೆ ಹಾಕ್ತೀರಿ ಅಂತ ಕೇಳ್ಬೋದು. ಅದನ್ನು ನೆನೆಸ್ಬಿಟ್ಟು ನೀರು ಬಸ್ದು ಹಾಕಿದ್ದೀನಿ ಅಷ್ಟೇ 1.5 ಗಂಟೆ, ಯಾಕಂದರೆ ಕ್ರಿಸ್ಪಿ ಆಗಲಿಕ್ಕೆ ಹಾಕಿದ್ದೀನಿ. ಅದನ್ನು ಅಷ್ಟನ್ನು ಮಿಕ್ಸಿನ ಬೌಲ್ನಲ್ಲಿ ಹಾಕ್ಬಿಟ್ಟು ಇವಾಗ ಅದನ್ನು ಅರಿಶಿನ ಪುಡಿನೂ ಹಾಕ್ಬಿಟ್ಟು ಅದನ್ನು ಮೀಡಿಯಮ್ ಕೋರ್ಸ್ ಸಾಧಾರಣ ಹಾಗೆ ಪಲ್ಸ್ ಮಾಡ್ಕೊಳ್ಳಿ, ನೀರು ಹಾಕ್ಬಿಡಿ. ಮೊರಿಂಗ ಲೀಫ್ ಎಷ್ಟು ಒಳ್ಳೆಯದು ಅಂತಂದರೆ ಇದರಲ್ಲಿ ವಿಟಮಿನ್ ಸಿ ಆರೆಂಜ್ನಲ್ಲಿ ಇರೋದಕ್ಕಿಂತ 7 ಪಟ್ಟು ಜಾಸ್ತಿ ಇದೆ. ಪೊಟ್ಯಾಷಿಯಮ್ಮು ಬನಾನಾದಲ್ಲಿರೋದಕ್ಕಿಂತ 15 ಪಟ್ಟು ಜಾಸ್ತಿ ಇದೆ. ಇವಾಗ ರುಬ್ಬಿದ ಮಿಕ್ಸ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಇದಕ್ಕೊಂದು ಮಸಾಲೆ ಪುಡಿ ತಯಾರು ಮಾಡಬೇಕು. 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು, ನಿಮ್ಗೆ ಬೇಕಾದ್ರೆ ಗುಂಟೂರು ಹಾಕ್ಕೊಂಡು ಖಾರ ಜಾಸ್ತಿ ಮಾಡ್ಕೋಬೋದು. ಹಾಗೆ 1/2 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ ಅದಕ್ಕೆ, ಮತ್ತು 3/4 ಟೀಸ್ಪೂನು ಸೋಂಪು ಕಾಳು ಹಾಕ್ಕೊಳ್ಳಿ ಇದರಲ್ಲಿ ಆಮೇಲೆ ಅದಕ್ಕೆ 1/2 ಟೀಸ್ಪೂನು ಬ್ಲ್ಯಾಕ್ ಪೆಪ್ಪರು. ನೀವು ಹೊರಗಡೆಯಿಂದ ತಂದಿದ್ದಾದರೆ 1 ಸ್ಪೂನ್ ಹಾಕ್ಬೋದು. ಇದು ಮನೆಯದು ತುಂಬ ಖಾರ ಇದೆ, ಅದಕ್ಕೆ 1/2 ಹಾಕಿದ್ದೀನಿ. ಹಾಗೆ 1/2 ಇಂಚು ಚಕ್ಕೆ ಪೀಸು, ಮತ್ತು 2 ಲವಂಗ. ಲವಂಗ ಕೂಡ, ಇದೆಲ್ಲ ಐಟಮ್ಸ್ ಎಲ್ಲ ಜೀವಕ್ಕೆ ತುಂಬ ಒಳ್ಳೆಯದಲ್ವಾ, ಅದಕ್ಕೆ ಇದೆಲ್ಲ ಹಾಕ್ಬಿಟ್ಟು 1 ಹಸಿರು ಕಾರ್ಡಮಮ್ ಅಂದರೆ ಏಲಕ್ಕಿ, ಅದನ್ನ ಪೀಲ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ಅದು ಹೊರಗಿನ ಸ್ಕಿನ್ನಿಗೆ ಅವರು ಸ್ಪ್ರೇ ಮಾಡ್ತಾರೆ, ನಾನು ನೋಡಿದ್ದೀನಿ. ಇದನ್ನು ಪಲ್ಸ್ ಮಾಡ್ಕೊಳ್ಳಿ. ಈಗ ಇದು ಎಷ್ಟು ಇದರದ್ದೆಲ್ಲ ಈ ಪಲ್ಸ್ ಮಾಡಿರೋದು ಮಸಾಲೆ ಇದೆಯಲ್ಲ, ಅದನ್ನ ಇವಾಗ ಕಡಲೆಬೇಳೆ ಎಲ್ಲ ರುಬ್ಬಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಈಗ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಲಾಸ್ಟಲ್ಲಿ ನೀವು ಚೆಕ್ ಮಾಡಿ ಹಾಕ್ಕೋಬೋದು. ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡಿ ಫಸ್ಟು, ಮತ್ತು ಕೈಯಿಂದ ಮಿಕ್ಸ್ ಮಾಡಿ. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪಿನಲ್ಲಿ ಪ್ರೋಟೀನು, ಕ್ಯಾಲ್ಸಿಯಮ್ಮು ಇರೋದ್ರಿಂದ, ಆ್ಯಂಟಿ ಇನ್ಫ್ಲಮೇಟ್ರಿ ಇದು ಇರೋದು ಗುಣ ಇರೋದ್ರಿಂದ ಇದನ್ನು ಇವಾಗ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಪರಿಗಣಿಸಲಾಗಿದೆ. ಇದರಿಂದ ಇದನ್ನು ಸೂಪರ್ ಫುಡ್ ಅಂತಾರೆ. ಈಗ ಅದಕ್ಕೆ 1/2 ಕಪ್ಪು ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ, 1 ಕಪ್ಪು ಹೀಪ್ಡ್ ನಾನು ಬರೀ ಎಳೆಯದು ಮಾತ್ರ ಹಾಕಿದ್ದೀನಿ ಮನೆಯದಾಗಿದ್ದರಿಂದ ಕಿತ್ತುಬಿಟ್ಟು, ಇದು ನುಗ್ಗೆ ಸೊಪ್ಪು. ಅದನ್ನ ಇವಾಗ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಬೋದು, ಯಾಕಂದರೆ ನೋಡಿ ಎಷ್ಟೊಂದು ಕಾಣ್ತಾ ಇದೆ ನೋಡೋದಲ್ಲ. 1 ಕಪ್ಪು ಇದು ಹೀಪ್ಡ್ ಇದು ಮಾಡಿ ಹಾಕಿದ್ದೀನಿ. 2 ಪಿಂಚ್ ಸೋಡಾ, ಅದಕ್ಕಿಂತ ಕಡಿಮೆ ಹಾಕಿದ್ದೀನಿ ಆ್ಯಕ್ಚುಲಿ, ಅಷ್ಟು ಫ್ರೆಶ್ ಹಾಕ್ಕೊಳ್ಳಿ ಮಾತ್ರ ಸೋಡಾನ. ಈಗ ಇದೇ ಇದು ನುಗ್ಗೆ ಸೊಪ್ಪಿಂದು ವಡೆ ಮಿಕ್ಸ್ ಇದೆ. ಈಗ ನಿಮಗೆ ಎಷ್ಟು ದೊಡ್ಡ ವಡೆ ಮಾಡಬೇಕು ಅಂತ ಅನಿಸುತ್ತೋ ಅಷ್ಟು ಹಿಟ್ಟನ್ನ ತೊಗೊಂಡು ರೌಂಡಾಗಿ ನಾನು ತೋರಿಸಿರೋ ಹಾಗೆ ಮಾಡಿಕೊಂಡು ಅದನ್ನು ಇದು ನಿಮ್ಮ ಕೈ ಮೇಲೆ ಇಟ್ಬಿಟ್ಟು ಫ್ಲ್ಯಾಟನ್ ಮಾಡ್ಕೊಳ್ಳಿ. ಈಗ ಪ್ಲೇಟಲ್ಲಿ ಇಡಿ. ಯಾಕೆ ಹೀಗೆ ಮಾಡೋದು ಅಂದರೆ ನಮಗೆ ಎಣ್ಣೆಲಿ ಕರೀಲಿಕ್ಕೆ ಸುಲಭ ಆಗುತ್ತಲ್ವಾ. ಈಗ ನೋಡಿ ಎಣ್ಣೆ ಕಾದಿದೆ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಈಗ ಮೆತ್ತಗೆ ಬಿಡಿ. ಎಷ್ಟಾಗುತ್ತೋ ಅಷ್ಟು ಮಾತ್ರ ಬಿಡಿ, ತುಂಬ ಜಾಸ್ತಿ ಬಿಟ್ಬಿಟ್ಟು ಇದು ಮಾಡಬೇಡಿ ಎಣ್ಣೆ ಇದೆ ಅಂತಂದ್ಬಿಟ್ಟು. ಈಗ ವಡ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಹೌದಾ, ಮೀಡಿಯಮ್ ಫ್ಲೇಮ್ನಲ್ಲಿ. ಈಗ ಒಂದು ಸತಿ ಫ್ಲಿಪ್ ಮಾಡಿ, ಬ್ಯಾಚಸ್ಸಲ್ಲಿ ಫ್ಲಿಪ್ ಮಾಡಿ. ಒಂದೇ ಸತಿ ಫ್ಲಿಪ್ ಮಾಡಿದ್ರೆ ಮತ್ತೆ ಒಂದು ಸತಿ ಎಣ್ಣೆಲಿ ಹಾಕಿದ ತಕ್ಷಣ ಮುಟ್ಟಕ್ಕೆ ಹೋಗಬೇಡಿ. ಒಂದು ಸತಿ ಅದು ಫರ್ಮ್ ಆಗಿದೆ ಅಂತ ಗೊತ್ತಾದ ಮೇಲೆ ನೀವು ಇದು ಹಾಕಿ, ಸ್ಪ್ಯಾಟುಲಾ ಹಾಕಿ. ಈಗ ನೋಡಿ ಕಲರ್ ಚೇಂಜ್ ಆಯಿತು. 3-5 ನಿಮಿಷ ಆಗುತ್ತೆ, 3-5 ನಿಮಿಷ ಆಗುತ್ತೆ ಎಲ್ಲ ಫ್ರೈ ಆಗಿ ಬರಲಿಕ್ಕೆ. ಇವಾಗ ನೋಡಿ ಕಲರ್ ಚೇಂಜ್ ಆಯಿತು, ಕ್ರಿಸ್ಪಿ ಆಯಿತು, ನಿಮಗೆ ನೋಡಿದ್ರೆ ಗೊತ್ತಾಗುತ್ತಲ್ಲ. ಈಗ ಆ ಸ್ಪ್ಯಾಟುಲಾಗಿ ಯಾಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂದರೆ ಎಕ್ಸ್ಟ್ರಾ ಎಣ್ಣೆ ಇರೋದನ್ನೆಲ್ಲ ಪೂರ್ತಿ ಡ್ರೈನ್ ಮಾಡ್ಕೊಬಿಡಿ. ಈ ಸೊಪ್ಪು ಈಗ ಪೌಡ್ರ್ ಫಾರ್ಮ್ನಲ್ಲಿ ಸಿಗುತ್ತೆ, ಎಲ್ಲ ಎಣ್ಣೆ ಡ್ರೈನ್ ಮಾಡ್ಕೊಳ್ಳಿ, ಪೌಡ್ರ್ ಫಾರ್ಮ್ನಲ್ಲಿ ಸಿಗುತ್ತೆ. ಮತ್ತು ಅದನ್ನು ಯೂಸ್ ಮಾಡ್ತಾರೆ ಮನೇಲಿ ಮರ ಇಲ್ಲದೆ ಇರೋರು, ಸೊಪ್ಪು ಅವೈಲೆಬಿಲಿಟಿ ಇಲ್ಲದೆ ಇರೋತ್ರ ಇವಾಗ ಕ್ಯಾಲೆಂಡರ್ಗೆ ಟ್ರಾನ್ಸ್ಫರ್ ಮಾಡಿ. ಈಗ ನಿಮಗೆ ರೆಡಿ ಆಯಿತು ಇದರದ್ದು ನುಗ್ಗೆ ಸೊಪ್ಪಿನ ವಡ. ಇದು ಹೊರಗಡೆಯಿಂದ ಕ್ರಿಸ್ಪಿ ಮತ್ತು ಒಳಗಡೆಯಿಂದ ಸಾಫ್ಟ್, ತುಂಬ ರುಚಿಯಾಗತ್ತೆ, ತುಂಬ ಚೆನ್ನಾಗಾಗತ್ತೆ, ಹಾಗೇ ಎಂಜಾಯ್ ಮಾಡ್ಬೋದು. ಮತ್ತು ಪ್ಯಾನ್ ಟು ಪ್ಲೇಟ್ ಇದು ತುಂಬ ರುಚಿ, ಕಾವಲಿಯಿಂದ ತೆಗೆದು ಪ್ಲೇಟ್ಗೆ ಬಿಸಿ ಬಿಸಿ ಎಂಜಾಯ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ.